ಟರ್ಕಿ ಮತ್ತು ಸಿರಿಯಾದಲ್ಲಿ ಸಂಭವಿಸಿರುವ ಭೂಕಂಪ ದಶಕದಲ್ಲಿಯೇ ಕಂಡಿರದಷ್ಟು ಭೀಕರವಾದುದಾಗಿದೆ ಈವರೆಗೆ ಸಾವಿಗೀಡಾದವರ ಸಂಖ್ಯೆ ಹದಿನೈದು ಸಾವಿರ ದಾಟಿರುವುದಾಗಿ ಇತ್ತೀಚಿನ ವರದಿಗಳು ಹೇಳುತ್ತಿವೆ ಅವಶೇಷಗಳಡಿ ಜೀವಂತ ಸಮಾಧಿಯಾದವರ ಶವಗಳು ಸನ್ನಿವೇಶದ ರೌದ್ರತೆಯನ್ನ ಇನ್ನಷ್ಟು ಹೆಚ್ಚಿಸಿವೆ ಎಷ್ಟು ಸಾವಿರ ಮಂದಿ ಅವಶೇಷಗಳಡಿ ಸಿಲುಕಿಕೊಂಡಿರಬಹುದೆಂಬ ಅಂದಾಜು ಸಿಗುತ್ತಿಲ್ಲ ಆರು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳು ನೆಲಕ್ಕುರುಳಿವೆ ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಹಗಲಿರುಳು ಜೀವರಕ್ಷಣೆಗೆ ಶ್ರಮಿಸುತ್ತಿದ್ದು ಶೀತ ವಾತಾವರಣ ಕೂಡ ಸವಾಲಾಗಿ ಪರಿಣಮಿಸಿದೆ ತೀವ್ರಗತಿಯಲ್ಲಿ ಅವಶೇಷಗಳಡಿ ಸಿಲುಕಿರುವವರನ್ನ ರಕ್ಷಿಸಿ ಅವರಿಗೆ ಅಗತ್ಯ ಆರೋಗ್ಯ ನೆರವು ಒದಗಿಸದಿದ್ದಲ್ಲಿ ಶೀತ ವಾತಾವರಣದಿಂದಾಗಿ ಅವರು ಪ್ರಾಣ ಕಳೆದುಕೊಳ್ಳುವ ಅಪಾಯವಿದೆ ಇನ್ನೊಂದೆಡೆ ನಿರಾಶ್ರಿತರಾದವರು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಭೂಕಂಪದ ನಂತರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಪುಟ್ಟ ಮಕ್ಕಳು ನವಜಾತ ಶಿಶುಗಳು ಅವಶೇಷಗಳಡಿ ಪತ್ತೆಯಾಗಿರುವುದು ಇಂತಹ ಮನ ಕರಗಿಸುವ ವಿವರಗಳ ಬಗ್ಗೆ ವರದಿಗಳು ಬರುತ್ತಿವೆ ಒಬ್ಬ ಭಾರತೀಯ ವ್ಯಕ್ತಿ ಕಾಣೆಯಾಗಿರುವುದಾಗಿ ವರದಿಯಾಗಿದೆ ಅವರು ಟರ್ಕಿಗೆ ಉದ್ಯಮ ಪ್ರವಾಸ ಕೈಗೊಂಡಿದ್ದ ಬೆಂಗಳೂರು ಮೂಲದ ಕಂಪನಿಯ ಸಿಬ್ಬಂದಿ ಎಂದು ತಿಳಿದು ಬಂದಿದೆ ಕಾಣೆಯಾದ ವ್ಯಕ್ತಿಯ ಕುಟುಂಬ ಮತ್ತು ಕಂಪನಿಯ ಜೊತೆ ಸಂಪರ್ಕದಲ್ಲಿರುವುದಾಗಿ ವಿದೇಶಾಂಗ ಮೂಲಗಳು ಹೇಳಿರುವ ವರದಿಗಳಿವೆ ಹತ್ತು ಭಾರತೀಯರು ಟರ್ಕಿಯ ಹಲವು ಪ್ರದೇಶಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಆದರೆ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಟರ್ಕಿಯಲ್ಲಿ ಸುಮಾರು ಮೂರು ಸಾವಿರ ಭಾರತೀಯರಿದ್ದಾರೆ ಅತಿ ಕಷ್ಟದ ಹೊತ್ತಿನಲ್ಲಿರುವ ಟರ್ಕಿ ಮತ್ತು ಸಿರಿಯಾ ನೆರವಿಗೆ ಭಾರತ ಧಾವಿಸಿದೆ ಭಾರತದಿಂದ ದೊಡ್ಡ ಮಟ್ಟದ ರಕ್ಷಣಾ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಲಾಗಿದೆ ಆಪರೇಷನ್ ದೋಸ್ತ್ ಕಾರ್ಯಾಚರಣೆಯಲ್ಲಿ ಫೀಲ್ಡ್ ಹಾಸ್ಪಿಟಲ್ ಔಷಧಗಳು ರಕ್ಷಣಾ ತಂಡಗಳನ್ನು ಕಳುಹಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಭಾರತದಿಂದ ರಕ್ಷಣಾ ಪರಿಹಾರ ಸಾಮಗ್ರಿಗಳನ್ನು ಹೊತ್ತ ಭಾರತೀಯ ವಾಯುಪಡೆಯ ನಾಲ್ಕನೇ ಸಿ ಸೆವೆಂಟೀನ್ ವಿಮಾನವು ಅದಾನದಲ್ಲಿ ಬುಧವಾರ ಇಳಿದಿದೆ ಈ ನಡುವೆ ಎಲ್ಲ ರಾಜಕೀಯ ಬದಿಗಿಟ್ಟು ಟರ್ಕಿ ಮತ್ತು ಸಿರಿಯಾಗಳಿಗೆ ಮಾನವೀಯ ನೆರವು ನೀಡುವತ್ತ ಮುಂದಾಗಬೇಕೆಂದು ವಿಶ್ವಸಂಸ್ಥೆ ಕರೆ ನೀಡಿದೆ ಟರ್ಕಿಯ ಫುಟ್ಬಾಲ್ ಆಟಗಾರರೊಬ್ಬರು ಸಾವನ್ನಪ್ಪಿರುವ ಸಂಗತಿ ಬೆಳಕಿಗೆ ಬಂದಿದೆ ಫುಟ್ಬಾಲ್ ಗೋಲ್ಕೀಪರ್ ಅಹ್ಮದ್ ಅಯ್ಯೂಬ್ ಟುರ್ಕಸ್ಲಾನ್ ನಿಧನರಾಗಿರುವುದು ದೃಢಪಟ್ಟಿದೆ ಮತ್ತೊಬ್ಬ ಫುಟ್ಬಾಲ್ ಆಟಗಾರ ಗಾಯಗೊಂಡಿದ್ದಾರೆ ಸೋಮವಾರ ಬೆಳಗಿನ ಜಾವ ಭೂಕಂಪ ಸಂಭವಿಸಿತ್ತು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಎಂಟು ತೀವ್ರತೆ ದಾಖಲಾಗಿತ್ತು ಈವರೆಗೆ ಟರ್ಕಿಯಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಹಾಗೂ ಸಿರಿಯಾದಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಜನರು ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ ಅಲ್ಲದೆ ಅರವತ್ತೆರಡು ಸಾವಿರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ನೇಪಾಳದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇಷ್ಟೇ ತೀವ್ರತೆಯ ಭೂಕಂಪ ಸಂಭವಿಸಿದ್ದಾಗ ಎಂಟು ಸಾವಿರದ ಎಂಟುನೂರು ಮಂದಿ ಸಾವನ್ನಪ್ಪಿದ್ದರು